ಸ್ನೇಹಿತರೆ ಇವತ್ತು ನಾವು ಪದವಿ ಹಂತದಲ್ಲಿ ಎನ್ ಇ ಪಿಯಲ್ಲಿ ಪಾಸಾಗೋದಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನು ಎಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ ಯಾವ ರೀತಿಯಲ್ಲಿ ಅಂಕದ ವಿಭಾಗ ಕ್ರಮಗಳಿದೆ ಅಂತಕ್ಕಂಥ ವಿಚಾರವನ್ನು ಕುರಿತು ತಿಳ್ಕೊಳ್ಳೋಣ ಹಾಗೂ ಎನ್ ಇ ಪಿಯಲ್ಲಿ ಸಮಯದ ಅವಧಿ ಎಷ್ಟಿರುತ್ತೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡೋಣ ಮೊದಲಿಗೆ ವಾರ್ಷಿಕ ಪರೀಕ್ಷೆಗಳು ನಡೀತಾ ಇದ್ವಿ ಎರಡು ಸಾವಿರದ ಐದರಕ್ಕಿಂತ ಹಿಂದೆ ವರ್ಷಕ್ಕೆ ನೂರು ಮಾರ್ಸಿಗೆ ಪರೀಕ್ಷೆ ನಡೀತಾ ಇತ್ತು ನೂರು ಮಾರ್ಸಿಗೆ ವಿದ್ಯಾರ್ಥಿ ಅಂತಕ್ಕಂಥವನು ಮೂವತ್ತೈದು ಪರ್ಸೆಂಟ್ ತಗೊಂಡ್ರೆ ಅವನು ಇದ್ದ ಎರಡು ಸಾವಿರದ ಐದರ ಆನಂತರದಲ್ಲಿ ಸಿ ಬಿ ಸಿ ಎಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಆಯ್ಕೆ ಆಧಾರಿತ ಕ್ರೆಡಿಟ್ ಸಿಸ್ಟಮ್ ಅಂತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ ಇಲ್ಲಿ ಸೆಮಿಸ್ಟರ್ ಪದ್ಧತಿ ಬರುತ್ತೆ ವರ್ಷದಲ್ಲಿ ಎರಡು ಪರೀಕ್ಷೆಗಳನ್ನು ಮಾಡ್ತಕ್ಕಂಥದಕ್ಕೆ ನಿರ್ಧಾರ ಆಗುತ್ತೆ ಇಲ್ಲಿ ಎಂಬತ್ತು ಮರೀಕ್ಷೆ ಎಂಬತ್ತು ಮಾರ್ಕ್ಸಿಗೆ ನೀವು ಪರೀಕ್ಷೆಯನ್ನು ಬರೆದ್ರೆ ಇಪ್ಪತ್ತು ಮಾರ್ಸು ನೀವು ಆಂತರಿಕ ಅಂಕಗಳು ಇರುತ್ತೆ ಐ ಎಮ್ ಮಾರ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಇಪ್ಪತ್ತಕ್ಕೆ ಹನ್ನೆರಡು ಮಾರ್ಸನ್ನು ಪಡೀಬೇಕಾಗತ್ತೆ ಎಂಬತ್ತಕ್ಕೆ ಇಪ್ಪತ್ತೆಂಟು ಮಾರ್ಕ್ಸ್ಗಳನ್ನು ಪಡಿಬೇಕಾಗಿತ್ತು ಒಟ್ಟು ನಲವತ್ತು ಅಂಕಗಳು ಬರಬೇಕಾಗಿತ್ತು ನೀವು ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತಂದರೆ ಸಿ ಬಿ ಸಿ ಎಸ್ಸಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಇ ಪಿಯನ್ನು ಜಾರಿ ತಗೊಂಬಂತು ಎನ್ ಇ ಪಿ ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಏನು ಮಾಡಿದರು ಅಂತಂದರೆ ಅರವತ್ತು ನಲವತ್ತು ಅಂಕಗಳಿಗೆ ವಿಭಾಗ ಮಾಡಿ ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಪದವಿ ಹಂತದಲ್ಲಿ ಎನ್ ಇ ಪಿಯನ್ನು ನಾಲ್ಕು ವರ್ಷಗಳಿಗೆ ಪರಿಚಯವನ್ನು ಮಾಡಿದರೆ ನೀವು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ತೊಗೊಂಡ್ಬರುತ್ತೆ ಕರ್ನಾಟಕ ಸರ್ಕಾರ ಅದನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆಯನ್ನು ತರುತ್ತೆ ಈ ನಾಲ್ಕು ವರ್ಷಗಳಿಗೆ ಒಂದು ವರ್ಷ ನೀವು ಪದವಿ ಹಂತವನ್ನು ಪೂರೈಸಿ ನೀವೇನಾದರೂ ಅಲ್ಲಿಗೆ ನೀವು ನಿಲ್ಲಿಸಿದರೆ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಎರಡು ವರ್ಷವನ್ನು ನೀವು ಪೂರೈಸಿದರೆ ಡಿಪ್ಲೊಮೊ ಅಂತಕ್ಕಂಥ ಸರ್ಟಿಫಿಕೇಟನ್ನು ಕೊಡ್ತಾರೆ ನೀವು ಮೂರು ವರ್ಷ ಏನಾದರೂ ಪದವಿಯನ್ನು ಮುಗಿಸಿದರೆ ಬ್ಯಾಚುಲರ್ ಡಿಗ್ರಿ ಪದವಿಯನ್ನು ಕೊಡ್ತಾರೆ ನಾಲ್ಕು ವರ್ಷ ನೀವೇನಾದರೂ ಪೂರೈಸಿದ್ದೇ ಆದರೆ ಮಲ್ಟಿ ಡಿಸಿಪ್ಲಿನರಿ ಅಂತಕ್ಕಂಥ ಒಂದು ಬ್ಯಾಚುಲರ್ ಡಿಗ್ರಿಯನ್ನು ಒಂದು ರಿಸರ್ಚ್ ಓರಿಯೆಂಟೆಡ್ ಸರ್ಟಿಫಿಕೇಟನ್ನು ಬ್ಯಾಚುಲರ್ ಡಿಗ್ರಿ ಪದವಿಯನ್ನು ಕೊಡ್ತಾರೆ ಹೀಗೆ ಪದವಿ ಹಂತದಲ್ಲಿ ಎನ್ ಇ ಪಿಯಲ್ಲಿ ಮೊದಲಿಗೆ ಮೂರು ವರ್ಷಗಳ ಕಾಲ ಡಿಗ್ರಿಯನ್ನು ಕೊಡ್ತಾ ಇದ್ದರು ವಾರ್ಷಿಕ ಮತ್ತು ಸಿ ಬಿ ಸಿ ಎಸ್ಸಲ್ಲಿ ಆದರೆ ಎನ್ ಇ ಪಿಯಲ್ಲಿ ಏನು ಮಾಡಿದರು ನಾಲ್ಕು ವರ್ಷಗಳಿಗೆ ವಿಸ್ತರಿಸಿದರು ಪದವಿ ಹಂತವನ್ನು ಒಂದು ವರ್ಷ ಮಾಡಿದವ್ರಿಗೆ ಸರ್ಟಿಫಿಕೇಟು ಎರಡು ವರ್ಷ ಮಾಡಿದವರಿಗೆ ಡಿಪ್ಲೊಮೊ ಮೂರು ವರ್ಷ ಮಾಡಿದವರಿಗೆ ಬ್ಯಾಚುಲರ್ ಡಿಗ್ರಿ ನಾಲ್ಕು ವರ್ಷ ಮುಗಿಸಿರ್ತಕ್ಕಂಥವ್ರಿಗೆ ಮಲ್ಟಿ ಡಿಸಿಪ್ಲಿನರಿ ಬ್ಯಾಚುಲರ್ ಡಿಗ್ರಿ ಅಂತಕ್ಕಂಥ ಒಂದು ಪದವಿಯನ್ನು ಕೊಡೋದಕ್ಕೆ ಮುಂದಾಗುತ್ತೆ ಹಾಗಾದರೆ ಎನ್ ಇ ಪಿ ಒಳಗೆ ನಾವು ಇಷ್ಟು ಅಂಕಗಳನ್ನು ಗಳಿಸ್ಬೇಕಾಗಾದರೆ ಪಾಸಾಗೋದಕ್ಕೆ ಅಂತಂದರೆ ನೀವು ಎಸ್ ಸಿ ಮಾರ್ಸ್ ಅಂತ ಕರಿತೀವಿ ಅಂದರೆ ನೀವು ತೇರಿಯನ್ನು ನೀವು ಪರೀಕ್ಷೆಯಲ್ಲಿ ಅರವತ್ತು ಅಂಕಗಳಿಗೆ ಇಪ್ಪತ್ತೊಂದು ಅಂಕಗಳನ್ನು ಗಳಿಸಬೇಕು ಇಪ್ಪತ್ತೊಂದು ಅಂಕ ಗಳಿಸಿದರೆ ನೀವು ಪಾಸ್ ನೀವು ಇಪ್ಪತ್ತೊಂದರ ಮೇಲೆ ಅರವತ್ತರವರೆಗೂ ಎಷ್ಟಾದರೂ ಗಳಿಸ್ಬೋದು ಅದನ್ನು ನಿಮಗೆ ಪಾಸ್ ಮಾರ್ಕ್ಸ್ ಎಷ್ಟಿದೆ ಇಪ್ಪತ್ತೊಂದು ಅಂಕಗಳಿದೆ ಹಾಗೆ ಆಂತರಿಕ ಅಂಕಗಳು ಐ ಎ ಮಾರ್ಕ್ಸ್ ಅಂತ ಕರಿತೀವಿ ಇದು ನಲವತ್ತು ಮಾರ್ಕ್ಸಿಗಿರುತ್ತೆ ಕಾಲೇಜು ಹಂತದಲ್ಲಿಯೇ ಕೊಡ್ತಕ್ಕಂಥದ್ದು ಈ ನಲವತ್ತು ಮಾರ್ಕ್ಸಿಗೆ ನೀವು ಹತ್ತೊಂಬತ್ತು ಹತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೇಕಾಗತ್ತೆ ಅಲ್ಲಿ ಇಪ್ಪತ್ತೊಂದು ಪ್ಲಸ್ ಹತ್ತೊಂಬತ್ತು ಇಸಿಕ್ಕೊಳ್ರೆ ಎಷ್ಟಾಯಿತು ಮಾರ್ಕ್ಸು ನಲವತ್ತು ಅಂಕಗಳಾಗುತ್ತೆ ಹಾಗಾಗಿ ನೂರಕ್ಕೆ ನಲವತ್ತು ಅಂಕಗಳನ್ನು ನೀವು ಪಡೀಲೇಬೇಕು ಮೂವತ್ತೈದು ಪರ್ಸೆಂಟನ್ನು ನೀವು ತೆಗೆದುಕೊಳ್ಳೇಬೇಕು ಆಗಬೇಕು ಅಂತಂದರೆ ಇದನ್ನು ನೀವು ಪಡೆದೇ ಇದ್ದರೆ ಮಾರ್ಕ್ಸ್ಗಳನ್ನು ನೀವು ಅನುತ್ತೀರ್ಣರಾಗ್ತೀರಾ ಹಾಗಾಗಿ ಅರವತ್ತಕ್ಕೆ ಇಪ್ಪತ್ತೊಂದು ಅಂಕಗಳು ನಲವತ್ತಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯೋದರ ಕಡೆಗೆ ನೀವು ಗಮನವನ್ನು ಕೊಡಬೇಕು ಭಾಳ ಮುಖ್ಯವಾಗಿ ನಾವು ನೆನಪಲ್ಲಿ ವಿದ್ಯಾರ್ಥಿಗಳು ಏನು ಅಂತಂದರೆ ಸಮಯ ನೀವು ವಾರ್ಷಿಕ ಮತ್ತು ಸಿ ಬಿ ಎಸ್ ಅಲ್ಲಿ ನಿಮಗೆ ಮೂರು ಗಂಟೆ ಅವಧಿ ಕೊಡ್ತಾ ಇದ್ದರು ಪರೀಕ್ಷೆ ಬರೆಯೋದಕ್ಕೆ ಡಿಗ್ರಿ ಹಂತದಲ್ಲಿ ಆದರೆ ಇಲ್ಲಿ ಕೇವಲ ಎರಡು ಗಂಟೆ ಸಮಯವನ್ನು ಕೊಡ್ತಾರೆ ಎರಡು ಗಂಟೆಯಲ್ಲಿ ನೀವು ಅರವತ್ತು ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ ಹಾಗಾಗಿ ನೀವು ಪಠ್ಯಕ್ರಮವನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಎಷ್ಟು ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಅವುಗಳಿಗೆ ನಾವು ಯಾವ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಬೇಕು ಉತ್ತರವನ್ನು ನಾವು ಆ ಸಮಯದ ಅವಧಿಯ ಒಳಗೆ ಬರೀಬೇಕು ಅಂತಕ್ಕಂತಹ ಒಂದು ಪೂರ್ವ ನಿರ್ಧರಿತವಾಗಿರ್ತಕ್ಕಂತಹ ಒಂದು ರೂಪ ರೂಪ ರೂಪರೇಷವನ್ನು ವಿದ್ಯಾರ್ಥಿಗಳು ಸಿದ್ಧಪಡಿಸ್ಕೋಬೇಕಾಗತ್ತೆ ನೀವು ಪಿ ಯು ಸಿಯಲ್ಲಿ ಐದು ಮಾರ್ಸಿಗೆ ಹೆಚ್ಚಾಗಿ ನೀವು ಬರೆದಿರ್ತೀರ ಐದು ಮಾರ್ಸಿಗೆ ನೀವು ಹೆಚ್ಚಾಗಿ ಬರೆದಿರ್ತೀರ ಆದರೆ ಇಲ್ಲಿ ಎರಡು ಐದು ಹತ್ತು ಅಂಕಗಳಿಗೇನಾಗಿರುತ್ತೆ ಪರೀಕ್ಷೆಯನ್ನು ನೀವು ಬರೀಬೇಕಾಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ದೀರ್ಘ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಕೂಡ ರೆಡಿಯಾಗಬೇಕು ಮಾನಸಿಕವಾಗಿ ಸಿದ್ಧರಾಗಬೇಕು ನೀವು ಬರೆದು ಬರೆದು ಏನು ಮಾಡಬೇಕು ನೀವು ಅಭ್ಯಾಸವನ್ನು ಮಾಡಬೇಕು ಮನೆಯಲ್ಲಿ ಇಲ್ಲಾಂದರೆ ಎರಡು ಗಂಟೆಯಲ್ಲಿ ನೀವು ಅರವತ್ತು ಅಂಕಗಳಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿಬೇಕಾದ್ರೆ ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಹಾಗಾಗಿ ನೀವು ಆ ಸಮಯವನ್ನು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ನೀವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಈಗ ಆಂತರಿಕ ಮೌಲ್ಯಮಾಪನಗಳು ನಲವತ್ತು ಅಂತ ಹೇಳಿದೆ ಇದನ್ನು ಯಾವ ರೀತಿಯಲ್ಲಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಕಾಲೇಜು ಹಂತದಲ್ಲಿ ಅಂತಂದರೆ ಮೊದಲಿಗೆ ಆಂತರಿಕ ಪರೀಕ್ಷೆಗಳು ಕಿರು ಪರೀಕ್ಷೆಗಳನ್ನು ಮಾಡ್ತಾರೆ ಎರಡು ಕಿರು ಪರೀಕ್ಷೆಗಳು ಹತ್ತು ಪ್ಲಸ್ ಹತ್ತು ಅಂಕಗಳಿಗೆ ಆವ್ರೇಜ್ ಮಾಡ್ತಾರೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ನಿಮ್ಗೆ ಏನು ಮಾಡ್ತಾರೆ ಒಂದು ಮೊ ಅಂಕಗಳನ್ನು ಕೊಡ್ತಾರೆ ಇಪ್ಪತ್ತಕ್ಕೆ ನೀವು ಎಷ್ಟು ಗಳಿಸ್ತೀರ ಹದಿನೆಂಟು ಹತ್ತೊಂಬತ್ತು ನೀವು ಪರೀಕ್ಷೆಯಲ್ಲಿ ಹೇಗೆ ತಗೊಳ್ತೀರೋ ಆ ಅಂಕಗಳಲ್ಲಿ ನಿರ್ಧಾರ ಆಗುತ್ತೆ ಹಾಗಾಗಿ ಆಂತರಿಕ ಪರೀಕ್ಷೆಗಳಿಂದ ಎರಡು ಕಿರು ಪರೀಕ್ಷೆಯಿಂದ ಇಪ್ಪತ್ತು ಅಂಕಗಳಿಗೆ ಏನು ಮಾಡ್ತಾರೆ ಅವರು ಅಂಕವನ್ನು ಕೊಡ್ತಾರೆ ಇನ್ನು ವಿಚಾರ ಸಂಕಿರಣ ಮತ್ತು ನಿಯೋಜಿತ ಕಾರ್ಯ ಸೆಮಿನಾರ್ ಮತ್ತು ಅಸೈನ್ಮೆಂಟ್ ಅಂತಕ್ಕಂತಹ ಈ ಎರಡು ಭಾಗದಿಂದ ನಿಮಗೆ ಐದು ಪ್ಲಸ್ ಐದು ಹತ್ತು ಅಂಕಗಳು ಇರ್ತಾವೆ ನೀವು ವಿಚಾರ ಸಂಕೀರ್ಣವನ್ನು ಮಾಡಿದರೆ ಐದು ಅಂಕಗಳು ನೀವು ಅಸೈನ್ಮೆಂಟನ್ನು ಬರೆದು ಕೊಟ್ಟರೆ ಐದು ಅಂಕಗಳನ್ನು ಕೊಡ್ತಾರೆ ಹಾಗಾಗಿ ಇವುಗಳನ್ನು ನೀವು ಮಾಡಬೇಕು ಇವುಗಳನ್ನು ನೀವು ಮಾಡದೇ ಇದ್ದಾಗಲೇ ಏನಾಗುತ್ತೆ ಅದು ನೀವು ನಲವತ್ತಕ್ಕಿಂತ ಭಾಳ ಕಡಿಮೆ ಬಂದುಬಿಡ್ತೀರಾ ನೀವೆಲ್ಲವನ್ನು ಮಾಡಿದ್ದೇ ಆದರೆ ನೀವು ಚೆನ್ನಾಗಿ ಬರೆದು ಪರೀಕ್ಷೆನ ಚೆನ್ನಾಗಿ ಬರೋದು ನೀವು ಸೆಮಿನಾರ್ ಮತ್ತು ಅಸೈನ್ಮೆಂಟ್ಗಳನ್ನು ಕೊಟ್ಟರೆ ನಿಮಗೆ ಅಲ್ಲಿ ಇಪ್ಪತ್ತು ಪ್ಲಸ್ ಇಲ್ಲಿ ಹತ್ತು ಅಂಕಗಳು ಅಲ್ಲೇ ಮೂವತ್ತು ಅಂಕಗಳಾಯಿತು ಇನ್ನು ಮೂರನೇದು ಗುಂಪು ಚರ್ಚೆ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ ಇದಕ್ಕೆ ಐದು ಅಂಕಗಳಿರುತ್ತೆ ನೀವು ತರಗತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಇಂಟ್ರಾಕ್ಷನಲ್ಲಿ ಭಾಗವಹಿಸ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ ಇಲ್ಲಿ ಐದು ಅಂಕಗಳು ಮತ್ತು ಹಾಜರಾತಿ ಅಟೆಂಡೆನ್ಸ್ ಅಂತ ಕರಿತೀವಿ ಅದಕ್ಕೆ ಐದು ಅಂಕಗಳಿರುತ್ತೆ ಹಾಗಾಗಿ ನೀವು ಪರೀಕ್ಷೆ ಬರೆಯೋದು ಅಷ್ಟೇ ಅಲ್ಲ ತರಗತಿಗೆ ನೀವು ಬರ್ತಕ್ಕಂಥದ್ದು ಕೂಡ ವಿದ್ಯಾರ್ಥಿಗಳು ಬಹಳ ಮುಖ್ಯ ಆಗುತ್ತೆ ಇದರೆಲ್ಲದರ ಆಧಾರದ ಮೇಲೆ ಇಪ್ಪತ್ತು ಅಂಕಗಳು ಹತ್ತು ಅಂಕಗಳು ಐದು ಅಂಕಗಳು ಐದು ಅಂಕಗಳು ಒಟ್ಟು ನಲವತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನವನ್ನು ಮಾಡಿ ನಿಮಗೇನು ಮಾಡ್ತಾರೆ ಅಂಕಗಳನ್ನು ಕೊಡ್ತಾರೆ ಇದರಲ್ಲಿ ನೀವು ಹತ್ತೊಂಬತ್ತು ಹತ್ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೀಬೋದು ನೀವು ಎಲ್ಲದರಲ್ಲೂ ಬಹಳ ಚೆನ್ನಾಗಿ ನೀವು ಭಾಗವಹಿಸಿದ್ರೆ ನಲವತ್ತಕ್ಕೆ ನಲವತ್ತು ಅಂಕಗಳು ಮೂವತ್ತೆಂಟು ಮೂವತ್ತೊಂಬತ್ತಿಗೆ ನೀವು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ ಇದರ ಜೊತೆಯಲ್ಲಿ ಒಂದು ಎಲೆಕ್ಟಿವ್ ಪೇಪರನ್ನು ನೀವು ಎನ್ ಇ ಪಿಯಲ್ಲಿ ತೊಗೋಬೇಕಾಗುತ್ತೆ ಅಲ್ಲಿ ಕೂಡ ನೀವು ಅರವತ್ತು ಮತ್ತು ನಲವತ್ತು ಅಂಕಗಳಿಗೆ ಇರುತ್ತೆ ಎಲೆಕ್ಟಿವ್ ಪೇಪರ್ ಪ್ರತಿಯೊಬ್ಬರು ಕೂಡ ನೀವು ಎಲೆಕ್ಟಿವ್ ಪೇಪರನ್ನು ಯಾವುದೇ ಕಾಂಬಿನೇಷನ್ ಆಗಿರ್ಬೋದು ನೀವು ಬಿ ಎಸ್ ಸಿ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಅಥವಾ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಬಿ ಎಸ್ ಡಬ್ಲ್ಯೂ ಆಗಿರ್ಬೋದು ಯಾವುದೇ ಕಾಂಬಿನೇಷನ್ ಆಗಿರ್ಬೋದು ಎಲೆಕ್ಟಿವ್ ಪೇಪರ್ಸ್ ಇರುತ್ತೆ ಅವರು ಎಲೆಕ್ಟಿವ್ ಪೇಪರ್ ತಗೋಬೇಕಾಗುತ್ತೆ ಎಲ್ಲ ಸಬ್ಜೆಕ್ಟಿನ ಪತ್ರಿಕೆಗಳು ಕೂಡ ಇಲ್ಲಿ ಪರಿಚಯವನ್ನು ಮಾಡಿರ್ತಕ್ಕಂಥದ್ದನ್ನು ಈ ಎಲೆಕ್ಟ್ರಿಕ್ ಪೇಪರಲ್ಲಿ ತಗೋಬೋದು ಆದಷ್ಟು ಕಾಲೇಜುಗಳಲ್ಲಿ ಅಲ್ಲಿ ಇರ್ತಕ್ಕಂತಹ ಅವಕಾಶಗಳ ಆಧಾರದ ಮೇಲೆ ಅಲ್ಲಿ ಅವರು ಕೆಲವು ಸಬ್ಜೆಕ್ಟ್ಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವು ಕಾಮರ್ಸ್ ಓದ್ತಕ್ಕಂಥವ್ರು ಆರ್ಟ್ಸ್ ಓದ್ತಕ್ಕಂಥದ್ದು ಆರ್ಟ್ಸ್ ಓದ್ತಕ್ಕಂಥವ್ರು ಸೈನ್ಸ್ ಓದ್ತಕ್ಕಂಥದ್ದು ಹೀಗೊಂದು ಅವಕಾಶವನ್ನು ಈ ಎನ್ ಇ ಪಿಯಲ್ಲಿ ಒದಗಿಸಿಕೊಡಲಾಗಿರುತ್ತೆ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತಕ್ಕಂಥ ಪೇಪರ್ ಬರುತ್ತೆ ಇಲ್ಲಿ ಐವತ್ತು ಅಂಕಗಳು ತೇರಿಗಿದ್ರೆ ಇನ್ನು ಐವತ್ತು ಅಂಕಗಳು ನಿಮಗೆ ಇಂಟರ್ನಲ್ಸ್ಗೆ ಇರುತ್ತೆ ಇಲ್ಲಿ ನೀವು ಹದಿನೆಂಟು ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ತೆಗಿಲೇಬೇಕು ಪಾಸಾಗೋದಕ್ಕೆ ನೀವು ಇಂಟರ್ನಲ್ಸಲ್ಲಿ ಇಪ್ಪತ್ತೆರಡಲ್ಲಿಗೆ ನಲವತ್ತು ಅಂಕಗಳು ಬರುತ್ತೆ ಅಲ್ಲಿ ನೀವು ಆಗಿಬಿಡ್ತೀರಾ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಬರುತ್ತೆ ಇದು ಮೂವತ್ತು ಮಾರ್ಕ್ಸ್ಗಳನ್ನು ನೀವು ಪರೀಕ್ಷೆಯಲ್ಲಿ ಬರೀತೀರ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಇರುತ್ತೆ ಈ ಮೂವತ್ತು ಮಾರ್ಕ್ಸಿಗೆ ನೀವು ಪರೀಕ್ಷೆಯಲ್ಲಿ ಹನ್ನೆರಡು ಹನ್ನೆರಡಕ್ಕಿಂತ ಹೆಚ್ಚು ನೀವು ಅಂಕಗಳನ್ನು ನೀವು ಗಳಿಸ್ಬೇಕಾಗತ್ತೆ ಪಾಸ್ ಮಾರ್ಸಿಗೆ ಇನ್ನೊಂದು ಬರುತ್ತೆ ಡಿಜಿಟಲ್ ಫ್ಲೂಯೆನ್ಸಿ ಅಂತಕ್ಕಂಥ ಒಂದು ಪೇಪರ್ ಬರುತ್ತೆ ಇದು ಕಾಲೇಜು ಹಂತದಲ್ಲಿಯೇ ಮೌಲ್ಯಮಾಪನ ಆಗುತ್ತೆ ಈ ಪೇಪರ್ ಮಾತ್ರ ಡಿಜಿಟಲ್ ಫ್ಲೂಯೆನ್ಸಿ ಅಂತಕ್ಕಂಥದ್ದು ಕಾಲೇಜು ಹಂತದಲ್ಲಿಯೇ ಮೌಲ್ಯಮಾಪನವಾಗ್ತಕ್ಕಂಥ ಪತ್ರಿಕೆ ಇದು ಐವತ್ತು ಅಂಕಗಳಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ನೀವಲ್ಲಿ ಉತ್ತರವನ್ನು ಬರೀತೀರ ನಿಮಗೆ ಇ ವಿ ಎಸ್ ಪೇ ಇ ವಿ ಎಸ್ ಪೇಪರನ್ನು ಪರಿಸರ ವಿಜ್ಞಾನ ಆಗಿರ್ಬೋದು ಅಥವಾ ಭಾರತದ ಸಂವಿಧಾನ ಆಗಿರ್ಬೋದು ಈ ಥರದ ಪೇಪರ್ಗಳು ಕೂಡ ಪರಿಚಯವನ್ನು ಮಾಡಿರ್ತಕ್ಕಂಥದ್ದನ್ನು ಎನ್ ಇ ಒಳಗಡೆಗೆ ನಾವು ನೋಡ್ತಾ ಬರ್ತೀವಿ ಹಾಗಾಗಿ ಎನ್ ಇ ಪಿಯಲ್ಲಿ ಬಹಳ ಮುಖ್ಯವಾಗಿ ಅರವತ್ತು ಪ್ಲಸ್ ನಲವತ್ತು ಇಸ್ ಈಕ್ವಲ್ ಟು ನೂರು ಅಂಕಗಳು ಇದರಲ್ಲಿ ಇಪ್ಪತ್ತೊಂದು ತೇರಿಯಲ್ಲಿ ತೆಗಿಬೇಕು ನೀವು ಐ ಎಮ್ ಆರ್ಸು ಹತ್ತೊಂಬತ್ತು ತೆಗಿಬೇಕು ಮಿನಿಮಮ್ ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ತೆಕ್ಕೋಬೋದು ಒಟ್ಟು ನಲವತ್ತು ಅಂಕಗಳು ಮೂವತ್ತೈದು ಪರ್ಸೆಂಟ್ ಬರಲೇಬೇಕು ಐ ಎಮ್ ಆರ್ಸ್ ಎಸ್ ಚೆನ್ನಾಗಿ ತೆಗಿಬೇಕು ಅಂತಂದರೆ ನಾನು ಆಗ್ಲಿದಾಗೆ ಆಂತರಿಕ ಪರೀಕ್ಷೆಗಳು ವಿಚಾರ ಸಂಕಿರಣ ನಿಯೋಜಿತ ಕಾರ್ಯ ಗುಂಪು ಚರ್ಚೆ ಹಾಜರಾತಿಯಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೋಬೇಕಾಗತ್ತೆ ಕೆಲವು ಪೇಪರ್ಗಳನ್ನು ಐವತ್ತು ಅಂಕಗಳಿಗೆ ಮೂವತ್ತು ಅಂಕಗಳಿಗೆ ನೀವು ತೇರಿ ಬರೆಯೋದಕ್ಕೆ ಎನ್ ಇ ಪಿ ಒಳಗಡೆಗೆ ಕೆಲವು ಪೇಪರ್ಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಎಲ್ಲದಕ್ಕಿಂತ ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳು ಸಮಯವನ್ನು ನೆನಪಲ್ಲಿ ಇಟ್ಕೋಬೇಕು ಎರಡು ಗಂಟೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಎರಡು ಗಂಟೆಯಲ್ಲಿ ನಾವು ಅರವತ್ತು ಅಂಕಗಳಿಗೆ ಬರೀಬೇಕು ಒಂದು ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನೀವು ಪರೀಕ್ಷೆಗೆ ತಯಾರಿ ನಡೆಸಬೇಕಾಗತ್ತೆ ಇದಿಷ್ಟು ಕೂಡ ಈ ಎನ್ ಇ ಪಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ನಿಮ್ಗೆ ಇದು ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನಾನು ಮುಂದೆ ನಮ್ಮ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಹಾಕಿರ್ತೀನಿ ಯಾವ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ಬೇಕು ಯಾವ ರೀತಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅಲ್ಲಿ ನೋಡಿ ನೀವು ಕನ್ನಡ ಪೇಪರ್ ನೋಡಿದರೆ ನಿಮಗೆ ಅಲ್ಲಿ ಅರವತ್ತು ಅಂಕಗಳಿಗೆ ಅವರು ಐವತ್ತೆಂಟು ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ ಇನ್ನೊಂದು ಕಡೆಗೆ ನಲವತ್ತು ಅಂಕಗಳಿಗೆ ನಲವತ್ತು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಅವರು ನೂರು ಅಂಕಗಳಿಗೆ ಎಷ್ಟು ಅಂಕಗಳನ್ನು ತಗೊಂಡಿದ್ದಾರೆ ಅಂತಂದರೆ ತೊಂಬತ್ತೆಂಟು ಅಂಕಗಳು ಬಂದಿದೆ ಹೀಗೆ ನೀವು ಅನೇಕ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ತೆಗೆದುಕೊಂಡಿರುವ ಮಾರ್ಕ್ಸ್ಗಳನ್ನು ನೀವು ನೋಡಿದರೆ ನಿಮಗೆ ಒಂದು ಒಂದು ಚೌಕಟ್ಟು ನಿಮಗೆ ಎನ್ ಇ ಬಗ್ಗೆ ಅರ್ಥ ಆಗುತ್ತೆ ಇದರ ಜೊತೆಗೆ ಆಂತರಿಕ ಮೌಲ್ಯಮಾಪನ ಯಾವ ರೀತಿಯಲ್ಲಿ ವಿಭಾಗಗಳು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನೀವು ಮುಂದುವರೆದಿಲ್ಲಿ ನಾನು ನಿಮಗೊಂದು ಮಾದರಿ ಹಾಕಿರ್ತೀನಿ ಗಮನಿಸ್ರಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ ನಮಸ್ಕಾರ